ಕಿರಣ ಬೆಂಗಳೂರಿನ ಕೃಷ್ಣರಾಜಪುರಂ ಸುದ್ದಿಗೆ ಸ್ವಾಗತ. ಜನವರಿ 1ರಂದು ಅಮರ ಶಿಲ್ಪಿ ಜಕಣಾಚಾರ್ಯರವರ ಸಂಸ್ಮರಣಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ಕೆಆರ್ಪುರದ ಭಟ್ರಹಳ್ಳಿಯ ಡಾಕ್ಟರ್ ಅಬ್ದುಲ್ ಕಲಾಂ ಅಕಾಡೆಮಿಯಲ್ಲಿ ವಿಶ್ವಕರ್ಮ ಪಂಚಕಸಬುಗಳ ಪ್ರಮುಖ ಮುಖಂಡರು ಪೂರ್ವಭಾವಿ ಸಭೆ ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ವಿಶ್ವಕರ್ಮ ಸಮುದಾಯದ ಪ್ರಮುಖರು ಮಾತನಾಡಿ, ಕನ್ನಡ ನಾಡಿನ ಇತಿಹಾಸದಲ್ಲಿ ಹೊಯ್ಸಳರು ತಮ್ಮದೇ ಕೊಡುಗೆಯನ್ನು ಶಿಲ್ಪಕಲೆಗೆ ನೀಡಿದ್ದಾರೆ. ಇವರಲ್ಲಿ ವಿಷ್ಣುವರ್ಧನ ಅರಸನ ಕಾಲದಲ್ಲಿ ಕಲೆಯು ಉತ್ತುಂಗ ಶಿಖರದಲ್ಲಿತ್ತು. ವಿಷ್ಣುವರ್ಧನನ ಹೆಂಡತಿ ಶಾಂತಲೆ ನಾಟ್ಯರಾಣಿ ಎಂದು ಪ್ರಸಿದ್ಧಿಯಾಗಿದ್ದರು. ಈ ಕಾಲದಲ್ಲಿದ್ದ ಅಮರ ಶಿಲ್ಪಿ ಜಕಣಾಚಾರಿ ಬೇಲೂರು ಹಳೆಬೀಡಿನ ಚನ್ನಕೇಶವ ದೇವಾಲಯದಲ್ಲಿ ಶಿಲ್ಪಿಗಳನ್ನು ಕೆತ್ತನೆ ಮಾಡಿ ಹೆಸರಾಗಿದ್ದು, ಅಂಥವರ ಕೀರ್ತಿ ಪತಾಕೆಯನ್ನು ಹಿಂದಿನ ಪೀಳಿಗೆಗೆ ಅರಿವು ಮೂಡಿಸಲು ನಮ್ಮ ಸರ್ಕಾರಗಳು ಅವರ ಜಯಂತಿ ಇರಬಹುದು ಸಂಸ್ಮರಣ ದಿನಗಳನ್ನು ಅತ್ಯಂತ ವೈಭವದಿಂದ ಆಚರಿಸಬೇಕಾಗಿ ಮನವಿ ಮಾಡಿಕೊಂಡರು. ಈ ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಪಂಚಕಸಬುಗಳ ಮುಖಂಡರಾದ ಶ್ರೀನಿವಾಸಾಚಾರಿ, ಮಾಜಿ ಸೈನಿಕರಾದ ನಾರಾಯಣಾಚಾರಿ, ಶ್ರೀಮತಿ ಅಂಬಿಕಾ ನಾರಾಯಣಾಚಾರಿ, ಡಾಕ್ಟರ್ ಕುಮಾರಾಚಾರಿ, ಸತೀಶ್ ಕುಮಾರ್ಚಾರಿ, ನಾಗರಾಜಾಚಾರಿ, ರಾಜೇಶ್ಚಾರಿ, ಕೇಶವಾಚಾರಿ, ಜೈಶಂಕರ್ಚಾರಿ, ಸುಬ್ರಹ್ಮಣ್ಯಚಾರಿ, ಶಂಕರಾಚಾರಿ ಮತ್ತಿತರರು ಭಾಗವಹಿಸಿದರು. ಎಲ್ಲ ವಿಶ್ವಕರ್ಮ ಬಂಧುಗಳಿಗೆ ಕೇಶವ ಜಾದೂಗರ್ ಹಾಗೂ ನಮ್ಮ ಈ ಬೆಂಗಳೂರು ಪೂರ್ವ ತಾಲೂಕಿನ ವಿಶ್ವಕರ್ಮ ಸಮಾಜದ ಎಲ್ಲ ಮುಖಂಡರುಗಳಿಗೆ ಹಾಗೂ ಇವತ್ತಿನ ದಿನ ಎಲ್ಲ ಸೇರ್ಕೊಂಡಿದ್ದಾಗಲ್ಲ ಮುಖಂಡರುಗಳಿಗೆಲ್ಲ ತಿಳಿಸೋದು ಏನಂತ ಹೇಳಿದ್ರೆ, ಅಮರ ಶಿಲ್ಪಿ ಜಕಣಾಚಾರಿ ಸಂಸ್ಮರಣ ದಿನಾಚರಣೆಯನ್ನ ಹೇಗೆ ಆಚರಿಸಬೇಕು, ಎಲ್ಲಿ ಆಚರಿಸಬೇಕು ಅನ್ನೋ ವಿಷಯದಲ್ಲಿ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಇವತ್ತಿನ ಬ್ರೀಫ್ ಮೀಟಿಂಗ್ ನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ಗೆ ಇನ್ನೂ ಸ್ವಲ್ಪ ಮುಖಂಡರು ಬೇಕಾಗಿದೆ ಈ ಆಚರಣೆ ಮಾಡೋದಕ್ಕೆ. ಹಾಗಾಗಿ ಈ ಮೂಲಕ ಎಲ್ಲ ವಿಶ್ವಕರ್ಮ ಸಮಾಜದ ಬೆಂಗಳೂರು ಪೂರ್ವ ತಾಲೂಕಿನ ಬಂಧುಗಳಿಗೆ ನಾನು ಏನು ತಿಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇನ್ನೂ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹೇಗೆ ಮಾಡಬೇಕು ಅನ್ನೋಂತಹ ಒಂದು ತೀರ್ಮಾನ ತಿಳಿಸ್ಬೇಕು. ಈ ಮೂಲಕನೇ ನಮ್ಮ ಬೆಂಗಳೂರು ವಿಶ್ವಕರ್ಮ ಸಮಾಜದ ಪೂರ್ವ ತಾಲೂಕಿನ ಎಲ್ಲ ಲೀಡರ್ಗಳಿಗೆ ಮುಖಂಡರುಗಳಿಗೆ ನಾನು ತಿಳಿಸ್ತಾ ಇದ್ದೀನಿ. ಸೊ ಬರೋಂತಹ ಭಾನುವಾರ ಟೈಮಿನ ಸಮಯವನ್ನ ನಾನು ನಿಗದಿಪಡಿಸ್ಬಿಟ್ಟು ನಾವು ತಿಳಿಸ್ತೀವಿ. ಆ ಟೈಮ್ನಲ್ಲಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮುಖಂಡರು ಬಂದು ಭಾಗವಹಿಸಿ ಕಾರ್ಯಕ್ರಮ ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು ಅನ್ನೋದನ್ನ ನಾವೆಲ್ಲರೂ ಸೇರಿ ತೀರ್ಮಾನ ಮಾಡ್ಕೊಳ್ಳೋಣ. ಇನ್ನೊಮ್ಮೆ ಈ ಮೂಲಕ ನಾನು ಏನ್ ತಿಳಿಯಪಡಿಸ್ತೀನಿ ಅಂತ ಹೇಳಿದ್ರೆ, ಸೊ ಬರೋ ಭಾನುವಾರ ಈ ಮೂಲಕ ಹೇಳ್ತಾ ಇದ್ದೀನಿ, ಬಂದು ಮುಂದಿನ ಮೀಟಿಂಗ್ನಲ್ಲಿ ಭಾಗವಹಿಸಿ. ತಪ್ಪೇ ಎಲ್ಲರೂ ಬಂದು ಭಾಗವಹಿಸಬೇಕು ಅಂತ ಹೇಳ್ಕೊಡ್ತೀನಿ. ಇವಾಗ ಇವತ್ತಿನ ಮೀಟಿಂಗ್ನಲ್ಲಿ ಹೇಗೇನು ಕುಮಾರ್ ಅವರು ಭಾಗವಹಿಸಿದ್ದಾರೆ, ಸೊ ಕುಮಾರ್ ಅವರು ಹೇಳ್ತಾರೆ ಇವತ್ತಿನ ಬ್ರೀಫ್ ಮೀಟಿಂಗ್ ಏನೆಲ್ಲ ಹೋಗಿದೆ ಅಂತ ಹೇಳಿ. ಕುಮಾರ್ ಅವರು, ನಮೋ ವಿಶ್ವಕರ್ಮನೇ ನಮಃ. ಇವತ್ತು ನಮ್ಮ ಬೆಂಗಳೂರು ಪೂರ್ವ ತಾಲೂಕು ಕೃಷ್ಣರಾಜಪುರ ವಲಯದಲ್ಲಿರುವಂತಹ ಎಲ್ಲ ನಮ್ಮ ವಿಶ್ವಕರ್ಮ ಮುಖಂಡರುಗಳು ಇವತ್ತು ಇಲ್ಲಿ ಬಸಂತಪುರ ಮೇನ್ ರೋಡು ಡಾಕ್ಟರ್ ಅಬ್ದುಲ್ ಕಲಾಂ IAS ಅಕಾಡೆಮಿನಲ್ಲಿ ಒಂದು ಸಣ್ಣ ಪೂರ್ವಭಾವಿ ಸಭೆಯನ್ನು ಇಟ್ಕೊಂಡಿದ್ದೀವಿ. ಈ ಪೂರ್ವಭಾವಿ ಸಭೆಗೆ ಮೇನ್ ಆಗಿ ಒಂದು 50-100 ಜನರಿಗೆ ಮಾತ್ರ ತಿಳಿಸಿದ್ವು, ಸಮಯ ಅವಾಂತರ ಇರೋದ್ರಿಂದ. ಅದರಿಂದ ಬಂದಿರುವಂತಹ ಎಲ್ಲ ಮುಖಂಡರು ನಮಸ್ಕಾರ. ನಾವು ತಿಳಿಸ್ತಾ ಇರೋದು ಏನಂದ್ರೆ, ಮುಂದಿನ 1ನೇ ತಾರೀಕು January 2023 ನಮ್ಮ ಕೆಆರ್ಪುರಂ ತಾಲೂಕು ಆಫೀಸ್ನಲ್ಲಿ ಗವರ್ಮೆಂಟ್ ಸರ್ಕಾರಿ ಪರವಾಗಿ ಜಕಣಾಚಾರ್ಯ ಸಂಸ್ಕರಣ ದಿನಾಚರಣೆ ಮಾಡಕ್ಕೆ ಅಪ್ಪಣೆ ಕೊಟ್ಟಿದ್ದಾರೆ. ವರ್ಷ ನಡೀತಾ ಇದೆ. ಇದಕ್ಕೆ ಮೊನ್ನೆ ನಡೆದಂತ ನಮ್ಮ ವಿಶ್ವಕರ್ಮ ಜಯಂತ್ಯೋತ್ಸವ ತುಂಬಾ ಚೆನ್ನಾಗಾಯ್ತು. ಅದಕ್ಕೆ ನಮ್ಮ ನಗರಾಭಿವೃದ್ಧಿ ಸಚಿವರು ಸಾಥ್ ಕೊಟ್ಟರು. ನಮ್ಮ ಎಲ್ಲಾ ಕ್ಷೇತ್ರದಲ್ಲಿ ಕೇರ್ಪುರ ಎಲ್ಲ ಮುಖಂಡರುಗಳು ಎಲ್ಲ ಮಾದೇವಪುರ ಕ್ಷೇತ್ರ ಈಶ್ವರಾಚಾರ್ಯ ಇದೆ, ಎಲ್ಲಾ ಕ್ಷೇತ್ರ 7 ಕ್ಷೇತ್ರ ನಮ್ಮ ಇದಕ್ಕೆ ಬರುತ್ತೆ ಕೇರ್ಪುರ ತಾಲೂಕು. ಅದರಿಂದ ದಯವಿಟ್ಟು ನಮ್ಮ 7 ಕ್ಷೇತ್ರ ಕೇರ್ಪುರ ತಾಲೂಕು ಯಾರು ಸೇರಿರ್ತಾರೆ ವಿಶ್ವಕರ್ಮರೆಲ್ಲರೂ ದಯವಿಟ್ಟು ಮುಂದಿನ ಭಾನುವಾರ ಬೆಳಗ್ಗೆ 8:00 10:00 ಒಳಗಡೆ ನಾವು ಅಡ್ರೆಸ್ ನಿಮಗೆ ವಾಟ್ಸ್ಆಪ್ ಮುಖಾಂತರ ತಿಳಿಸ್ತೀವಿ. ತಪ್ಪಾಗಿ ಭಾವಿಸದೆ ಸಮಯ ಅಭಾಂತರ ಇರೋದ್ರಿಂದ ಎಲ್ರಿಗೂ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀವಿ. ಪ್ರತಿಯೊಬ್ಬರು ಬಂದು ದಯವಿಟ್ಟು ನಾವು ಈ ಜಕಣಾಚಾರ್ಯ ಪ್ರೋಗ್ರಾಮ್ ಅದ್ದೂರಿಯಾಗಿ ಮಾಡಬೇಕಂತ ಹೇಳಿ ನಿಮ್ಗೆಲ್ಲರಿಗೂ ತಿಳಿಸ್ತಾ ಇದ್ದೀವಿ. ಜಕಣಾಚಾರ್ಯ ಕಾರ್ಯಕ್ರಮ ನಡೀತಾ ಇದೆ. ಈಗ ನಾವು ಸಮಾಜದವರೆಲ್ಲ ಒಂದಾಗಿ ನಾವು ಮುಂದಕ್ಕೆ ಹೋಗಲಿಲ್ಲ ಅಂದ್ರೆ ಸರ್ಕಾರಕ್ಕೆ ಎಷ್ಟಾಗತ್ತೋ ಅವ್ರಿಗೆ ಎಷ್ಟು ಅನಿಸುತ್ತೋ ಅಷ್ಟು ಮಾತ್ರ ಒಂದು ಫೋಟೋ ಇಟ್ಟು ಕಡ್ಡಿಯ ಚುಟ್ಟಿ ಸುಮ್ಮನಾಗಿ ಹೋಗ್ತಾರೆ. ನಮ್ಮ ಸಮಾಜದ ಜವಾಬ್ದಾರಿ ಇಷ್ಟೇನಾ? ನಮ್ಮ ಸಮಾಜ ಎಲ್ಲ ಈ ಸಮಯನ ಇನ್ನೂ ಹೆಚ್ಚಾಗಿ ನಾವು ಉಪಯೋಗಿಸ್ಕೊಂಡು ನಮ್ಮ ಸಮಾಜನೆಲ್ಲ ಒಂದು ಒಗ್ಗಟ್ಟಾಗಿ ತಗೊಂಬಂದು ಇನ್ನೂ ಅದ್ದೂರಿಯಾಗಿ ನಾವು ಮಾಡಬೇಕು ಅಂದ್ರೆ ನಮ್ಮ ಸಮಾಜದ ಮುಖಂಡರೆಲ್ಲ ಈ ದಿವಸ ಒಂದಾಗಿ ಆ
ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಾಡಬೇಕಾಗಿದೆ. ಅದೇ ಉದ್ದೇಶದಿಂದ ಈ ದಿವಸ ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿತ್ತು. ಎಲ್ಲ ಮುಖಂಡರೆಲ್ಲ ಬಂದು ತುಂಬಾ ಒಳ್ಳೆ ಚರ್ಚೆ ನಡೆದಿದೆ. ಈ ದಿವಸ ಯಾವ ರೀತಿಯಾಗಿ ಮಾಡಬೇಕು, ಯಾರನ್ನು ಕರೆಸಬೇಕು, ಯಾರೆಲ್ಲ ನಾವೆಲ್ಲ ಸೇರಿಕೊಂಡು ಹೆಚ್ಚು ಸ್ಟ್ರೆಂತ್ ಆಗಿ ನಾವು ಈ ಕಾರ್ಯಕ್ರಮ ಮಾಡಿದ್ರೆ ನಮಗೆ ಯಾವ ರೀತಿಯಾದ ಉಪಯೋಗ ಸಿಗುತ್ತೆ ಅನ್ನೋ ರೀತಿಯಲ್ಲೆಲ್ಲ ಮುಖಂಡರೆಲ್ಲ ಈ ದಿವಸ ತುಂಬಾ ಚೆನ್ನಾಗಿ ಚರ್ಚೆ ಮಾಡಿದ್ದಾರೆ. ಈಗ ಇನ್ನೊಂದು ಮೀಟಿಂಗ್ ಹಾಕೊಂಡು ಇನ್ನೊಂದು ಪೂರ್ವಭಾವಿ ಸಭೆ ಮಾಡಿ ಇನ್ನೂ ಯಾರು ಈ ದಿವಸ ಬರಕ್ ಆಗ್ಲಿಲ್ಲ. ಯಾಕೆಂದ್ರೆ ಅದು ವರ್ಕಿಂಗ್ ಡೇಸ್, ಕೆಲಸವರೆಲ್ಲ ಬರಕ್ ಆಗ್ಲಿಲ್ಲ. ಅದಕ್ಕೆ ಯಾರೇ ಬರಕ್ ಆಗ್ಲಿಲ್ಲ, ದಯವಿಟ್ಟು ಬರೋ ಭಾನುವಾರಕ್ಕೆ ಮತ್ತೊಂದು ಪೂರ್ವಭಾವಿ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಬೆಳಗ್ಗೆನೆ ಮಾಡಿದ್ರೆ ಅದು ಎಲ್ಲೂ ಆ ನಂತರ ಮಧ್ಯಾಹ್ನದ ನಂತರ ಎಲ್ಲೂ ಅವರ ಕೆಲಸ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೋ ಅನ್ನೋ ಒಂದು ಸದುದ್ದೇಶದಿಂದ ಬೆಳಗ್ಗೆ 8:30 10:00 ಒಳಗಡೆ ಆ ಪೂರ್ವಭಾವಿ ಸಭೆಯನ್ನ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿ ಎಲ್ಲರೂ ಮುಖಂಡರೆಲ್ಲ ಒಂದು ಚರ್ಚೆ ಮಾಡಿದ್ದಾರೆ. ದಯವಿಟ್ಟು ಇದು ಬೇರೆ ಯಾರು ಕಾರ್ಯಕ್ರಮ ಅಲ್ಲ, ನಮ್ಮ ಸಮಾಜದ ಕಾರ್ಯಕ್ರಮ. ನಮ್ಮ ಪೂರ್ವಜರು ಜಗನಾಚಾರ 950 ವರ್ಷಗಳಿಂದೆ ಅವರು ಅಂತಂತ ಕೊಡುಗೆಗಳನ್ನೆಲ್ಲ ನಮ್ಗೆ ಕೊಟ್ಟೋಗಿದ್ದಾರೆ. ಆ ಹೊತ್ತಿಂದ ಯಾರು ಇಲ್ಲ, ಈಗ ಬಂದು ನಮ್ಮ ಸಮಾಜಕ್ಕೆ ಅವ್ರ ಹೆಸರು ಒಂದು ಪ್ರಚಲಿತವಾಗ್ತಿದೆ. ಸರ್ಕಾರದಲ್ಲಿ ಅವ್ರು ಮಾಡುವಂತ ಒಂದು ನಮ್ಮ ಮುಖಂಡರು ಮತ್ತು ಕೆಪಿ ನಂಜುಂಡಿ ಅವರ ಹೋರಾಟ ನೇತೃತ್ವದಲ್ಲಿ ಸಮಾಜ ಹೋರಾಟ ಮಾಡಿದ್ರಿಂದ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು